ನಮಸ್ಕಾರ ಗೆಳೆಯರೆ ನಾನು ಅನಿರುದ್ಧ ಮಹಾರಾಜ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಆಡಳಿತಾಧಿಕಾರಿಯಾಗಿ ಹಾಗೂ ಸಿವಿಲ್ ಇಂಜಿನಿಯರಿಂಗ್ ಬೋಧಕನಾಗಿ ಜವಾಬ್ದಾರಿ ನಿರ್ವಹಿಸುತ್ತಿದ್ದೇನೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಯುತ ಡಾಕ್ಟರ್ ಎಸ್ ಮುರಳಿಯವರು ತಮ್ಮ ಶಿಕ್ಷಣ ಸಂಸ್ಥೆಯ ಮೂಲಕ ಸುಮಾರು ಒಂದು ಸಾವಿರ ಕುಟುಂಬಗಳಿಗೆ ದುಡಿಮೆಯ ದಾರಿಯಾಗಿದ್ದು ಅದರ ಹೊರತಾಗಿಯೂ ಅನೇಕ ಸಮಾಜಮುಖಿ ಕೆಲಸಗಳಲ್ಲಿ ಶ್ರದ್ಧೆಯಿಂದ ತೊಡಗಿಸಿಕೊಂಡಿದ್ದಾರೆ ಅಲ್ಲದೆ ತಮ್ಮ ಸುತ್ತಲಿನ ಅನೇಕರಿಗೆ ತಮ್ಮ ಧನಾತ್ಮಕ ಚಿಂತನೆಗಳ ಮೂಲಕ ಮಾರ್ಗದರ್ಶಿಯಾಗಿದ್ದಾರೆ ಶ್ರೀಯುತರಿಗೆ ಇಂದಿನ ಶಾಲಾ ಮಕ್ಕಳಿಗೆ ನಮ್ಮ ರಾಷ್ಟ್ರ ನಿರ್ಮಾಣದ ವಿವಿಧ ಕ್ಷೇತ್ರಗಳಲ್ಲಿ ಕೊಡುಗೆಯತ್ತ ಮಹನೀಯರನ್ನು ಪರಿಚಯಿಸುವ ಮನಸ್ಸಾಗಿ ಈ ಡಿಜಿಟಲ್ ಯುಗದಲ್ಲಿ ಸುಲಭವಾಗಿರುವ ಅನೇಕ ಸೌಲಭ್ಯಗಳನ್ನು ಮಾಧ್ಯಮವಾಗಿ ಬಳಸಿಕೊಂಡು ಆ ಕೈಂಕರ್ಯ ಸಾಧನೆಯ ಪಣತೊಟ್ಟಿದ್ದಾರೆ ಮಿತ್ರರೇ ಮೈಸೂರು ಸಂಸ್ಥಾನದ ದಿವಾನರಾಗಿದ್ದ ಕೆ ಶೇಷಾದ್ರಿ ಅಯ್ಯರವರು ಈ ಕಿರುಚಿತ್ರದಲ್ಲಿ ನಾವು ಪರಿಚಯಿಸ ಬಯಸುವ ಸಾಧಕರು ಅನಂತಕೃಷ್ಣ ಅಯ್ಯರ್ ಹಾಗೂ ವೆಂಕಟಲಕ್ಷ್ಮೀರವರ ಮಗನಾಗಿ ಸಾವಿರದ ಎಂಟುನೂರ ನಲವತ್ತೈದರ ಜೂನ್ ಒಂದರಂದು ಕಲ್ಲಿಕೋಟೆಯಲ್ಲಿ ಶೇಷಾದ್ರಿ ಅಯ್ಯರವರು ಜನಿಸಿದರು ಅವರಿಗೆ ವರ್ಷ ತುಂಬುವ ಮೊದಲೇ ತಂದೆಯನ್ನು ಕಳೆದುಕೊಂಡು ನತದೃಷ್ಟರಾದರು ಶೇಷಾದ್ರಿಯವರ ತಂದೆಯವರ ಮೊದಲ ಮಡದಿಯಿಂದ ಜನಿಸಿದ ಇಪ್ಪತ್ತು ವರ್ಷದ ವೆಂಕಟ ಸುಬ್ರಹ್ಮಣ್ಯ ಅಯ್ಯರವರು ಅಣ್ಣನಾದರೂ ತಂದೆಯ ಸ್ಥಾನದಲ್ಲಿ ನಿಂತು ಅವರನ್ನು ಸಲುಹಿದರು ವಕೀಲಿ ವೃತ್ತಿಯಲ್ಲಿದ್ದ ವೆಂಕಟರಿಗೆ ಕೊಚ್ಚಿಯ ದಂಡಿನ ಪ್ರದೇಶದ ಸಬ್ ಕಮಿಷನರ್ ಕೋರ್ಟ್ಗೆ ವರ್ಗವಾಗಿದ್ದರಿಂದ ಶೇಷಾದ್ರಿಯವರ ವಿದ್ಯಾಭ್ಯಾಸ ಅಲ್ಲೇ ಆರಂಭವಾಯಿತು ಪಂಡಿತರೊಬ್ಬರು ಮನೆಯ ಜಗುಲಿಯ ಮೇಲೆ ನಡೆಸುತ್ತಿದ್ದ ಪಾಠಶಾಲೆಯಲ್ಲಿ ತಮಿಳು ಸಂಸ್ಕೃತ ಕಲಿತರು ಅಲ್ಲಿಯೇ ವೇದಾಧ್ಯಯನ ಕೂಡ ಮಾಡಿದರು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಕೊಚ್ಚಿಯ ಫ್ರೀ ಚರ್ಚ್ ಇಂಗ್ಲಿಷ್ ಶಾಲೆಯಲ್ಲಿ ಅವರ ಇಂಗ್ಲಿಷ್ ವಿದ್ಯಾಭ್ಯಾಸ ಆರಂಭವಾಗಿ ನಂತರದ ವರ್ಷದಿಂದ ಪ್ರಾವಿನ್ಷಿಯಲ್ ಪ್ರಾಂತೀಯ ವಿದ್ಯಾಶಾಲೆಯಲ್ಲಿ ಮುಂದುವರಿಯಿತು ಅತ್ಯಂತ ಚುರುಕುಮತಿಯವರಾದ ಶೇಷಾದ್ರಿಯವರನ್ನು ಶಾಲೆಯ ಅನೇಕ ಗುರುಗಳು ಗುರುತಿಸಿ ಪ್ರೋತ್ಸಾಹಿಸಿದರು ಪ್ರತಿ ತರಗತಿಯಲ್ಲೂ ಮೊದಲಿಗರಾಗಿ ಉತ್ತೀರ್ಣರಾಗಿ ಸಾವಿರದ ಎಂಟುನೂರ ಅರವತ್ತ್ಮೂರರಲ್ಲಿ ನಡೆದ ಮೆಟ್ರಿಕ್ ಪರೀಕ್ಷೆಯಲ್ಲಿ ಇಡೀ ಮದರಾಸು ಪ್ರಾಂತಕ್ಕೆ ಮೊದಲಿಗರಾಗಿ ನಿಂತರು ಭಾರತದಲ್ಲಿ ಆಧುನಿಕ ವಿಶ್ವವಿದ್ಯಾನಿಲಯಗಳು ಆಗಿನ್ನೂ ಮುಂಬಯಿ ಮದರಾಸು ಕಲ್ಕತ್ತಾದಂತಹ ಮಹಾನಗರಗಳಲ್ಲಿ ಮಾತ್ರವೇ ಸ್ಥಾಪಿತವಾಗಿದ್ದು ಕಾಲೇಜು ಶಿಕ್ಷಣವನ್ನು ಅಲ್ಲಿಯೇ ಕೊಡಿಸಬೇಕೆಂಬ ಮಹದಾಸೆ ಶೇಷಾದ್ರಿಯವರ ತಾಯಿ ಹಾಗೂ ಅಣ್ಣನವರಿಗೆ ಪ್ರಬಲವಾಯಿತು ಆದರೆ ಅವರ ಕುಟುಂಬದ ಪರಿಸ್ಥಿತಿ ಇದಕ್ಕೆ ಪೂರಕವಾಗಿರಲಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಅವರ ಕೈ ಹಿಡದದ್ದು ಶೇಷಾದ್ರಿಯವರು ಮೆಟ್ರಿಕ್ಯುಲೇಷನ್ನಲ್ಲಿ ಮೊದಲಿಗರಾಗಿ ತೇರ್ಗಡೆ ಹೊಂದಿದ್ದಕ್ಕಾಗಿ ಕೊಡಮಾಡಿದ ಕಾನ್ನೋಲಿ ವಿದ್ಯಾರ್ಥಿ ವೇತನ ರೈಲು ಪ್ರಯಾಣದ ಸೌಕರ್ಯವೂ ಇಲ್ಲದ ಆ ಕಾಲದಲ್ಲಿ ಕಲ್ಲಿಕೋಟೆಯಿಂದ ಏಳ್ನೂರರಿಂದ ಎಂಟುನೂರು ಕಿಲೋಮೀಟರ್ ದೂರದ ಮದರಾಸನ್ನು ಹರಸಾಹಸದಿಂದ ಮುಟ್ಟಿದ ಶೇಷಾದ್ರಿಯವರು ಪ್ರೆಸಿಡೆನ್ಸಿ ಕಾಲೇಜು ಸೇರಿಕೊಂಡರು ತಮ್ಮ ಸೌಜನ್ಯ ಶ್ರದ್ಧೆ ಬುದ್ಧಿ ಚಾತುರ್ಯಗಳಿಂದ ಅನೇಕರನ್ನು ಆಕರ್ಷಿಸಿ ಹಲವಾರು ಬಹುಮಾನಗಳನ್ನು ಪ್ರಶಸ್ತಿಗಳನ್ನು ದೊರಕಿಸಿಕೊಂಡರು ಇವರು ಗಣಿತಶಾಸ್ತ್ರದಲ್ಲಿ ಅತೀವ ಬುದ್ಧಿವಂತರೆಂಬ ಖ್ಯಾತಿಯನ್ನೂ ಪಡೆದರು ಮುಂದುವರೆದು ಸಾವಿರದ ಎಂಟುನೂರ ಅರವತ್ತಾರರಲ್ಲಿ ಬಿ ಎ ಪರೀಕ್ಷೆಯಲ್ಲಿ ಇಡೀ ವಿಶ್ವವಿದ್ಯಾನಿಲಯಕ್ಕೆ ಮೊದಲಿಗರಾಗಿ ಉತ್ತೀರ್ಣರಾದರು ಧರ್ಮ ಸಂವರ್ಧಿನಿ ಎಂಬ ಕನ್ಯೆಯೊಂದಿಗೆ ವಿವಾಹವೂ ನೆರವೇರಿತು ಪದವಿ ಪೂರ್ತಿಯಾದ ನಂತರ ಇದುವರೆಗೆ ತಮಗಾಗಿ ಶ್ರಮಿಸಿದ ಅಣ್ಣ ಹಾಗೂ ಅಮ್ಮನ ಮೇಲಿನ ಭಾರ ಇಳಿಸುವುದು ತಮ್ಮ ಕರ್ತವ್ಯವೆಂದು ತಿಳಿದ ಶೇಷಾದ್ರಿಯವರು ಕಲ್ಲಿಕೋಟೆಯ ಕಲೆಕ್ಟರ್ ಕಚೇರಿಯಲ್ಲಿ ಭಾಷಾಂತರಕಾರನಾಗಿ ಕೆಲಸಕ್ಕೆ ಸೇರಿದರು ಶೇಷಾದ್ರಿ ಅಯ್ಯರವರ ಬುದ್ಧಿಶಕ್ತಿ ವಿದ್ವತ್ತು ಕಾರ್ಯದಕ್ಷತೆಗಳಿಗೆ ಎಪ್ಪತ್ತು ರೂಪಾಯಿ ತಿಂಗಳ ಸಂಬಳದ ಈ ಕೆಲಸ ಕಡಿಮೆ ಎನಿಸಿದರೂ ತಮ್ಮ ಯೋಗ್ಯತೆಯನ್ನು ಗುರುತಿಸಿ ತಮ್ಮನ್ನು ಪ್ರೋತ್ಸಾಹಿಸಿ ಬ್ರಿಟಿಷರ ಆಳ್ವಿಕೆಯಲ್ಲಿ ಮೇಲಿನ ಅಧಿಕಾರಗಳಿಗೆ ಏರಿಸುವ ಧಣಿ ಸಿಗುವವರೆಗೂ ಕಾಯಲು ನಿರ್ಧರಿಸಿದರು ಪ್ರಚಂಡ ಪ್ರತಿಭಾವಂತರು ದಕ್ಷ ಆಡಳಿತಗಾರರು ಎಂದು ಖ್ಯಾತರಾಗಿ ಡೆಪ್ಯುಟಿ ಕಲೆಕ್ಟರ್ ದರ್ಜೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ರಂಗಾಚಾರ್ಲೂರವರ ಮೂಲಕ ಶೇಷಾದ್ರಿಯವರ ಭಾಗ್ಯದ ಬಾಗಿಲು ತೆರೆಯಿತು ಅಕ್ಟೋಬರ್ ಮೂವತ್ತು ಸಾವಿರದ ಎಂಟುನೂರ ಅರವತ್ತೆಂಟರಲ್ಲಿ ಮೈಸೂರು ಸಂಸ್ಥಾನದ ಮೈಸೂರು ಮಂಡ್ಯ ಹಾಸನ ಜಿಲ್ಲೆಗಳನ್ನೊಳಗೊಂಡ ಅಷ್ಟಗ್ರಾಮ ಡಿವಿಷನ್ ಕಚೇರಿಯ ನ್ಯಾಯಾಂಗ ವಿಭಾಗದ ಶಿರಸ್ತೇದಾರರಾಗಿ ಶೇಷಾದ್ರಿಯವರು ಜವಾಬ್ದಾರಿ ಸ್ವೀಕರಿಸುವಲ್ಲಿ ಅದೇ ವರ್ಷ ಮೈಸೂರು ಸಂಸ್ಥಾನದ ವ್ಯವಹಾರಗಳನ್ನು ಸುವ್ಯವಸ್ಥೆಗೊಳಿಸಲು ನೇಮಕಗೊಂಡಿದ್ದ ರಂಗಾಚಾರ್ಲೂರವರ ಪಾತ್ರ ಮಹತ್ವದ್ದು ಇದಾಗಿ ಹದಿಮೂರು ವರ್ಷಗಳ ವೇಳೆಗೆ ಅಂದರೆ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಚಾಮರಾಜ ಒಡೆಯರ ಆಳ್ವಿಕೆ ಬಂದು ರಂಗಾಚಾರ್ಲೂರವರು ಮೈಸೂರು ಸಂಸ್ಥಾನದ ದಿವಾನರು ಅಂದರೆ ಮುಖ್ಯಮಂತ್ರಿಯಾಗುವ ಸಮಯಕ್ಕೆ ಶೇಷಾದ್ರಿಯವರು ಅನೇಕ ಹುದ್ದೆಗಳಲ್ಲಿ ಬೆಳೆದು ಎರಡು ವರ್ಷಗಳ ಕಾಲ ತುಮಕೂರಿನ ಜಿಲ್ಲಾಧಿಕಾರಿಯಾಗಿಯೂ ಸೇವೆ ಸಲ್ಲಿಸಿಯಾಗಿತ್ತು ಭೀಕರ ಕ್ಷಾಮದ ನೆರಳಿನಲ್ಲಿದ್ದ ಮೈಸೂರು ಸಂಸ್ಥಾನದ ಕೆಟ್ಟಿದ್ದ ಆರ್ಥಿಕ ಪರಿಸ್ಥಿತಿಯನ್ನು ಹಳಿಗೆ ತಂದು ಬಹುಮುಖ ಪ್ರಗತಿ ಸಾಧಿಸಲು ಆಡಳಿತಕ್ಕೆ ಅನುಕೂಲವಾಗಲು ದಿವಾನರು ಶೇಷಾದ್ರಿಯವರನ್ನು ಸಾವಿರದ ಎಂಟುನೂರ ಎಂಬತ್ತೊಂದರ ಆಗಸ್ಟ್ನಲ್ಲಿ ತಮ್ಮ ಕಚೇರಿಗೆ ವರ್ಗಾಯಿಸಿಕೊಂಡರು ಮುಂದಿನ ಎರಡು ವರ್ಷಗಳಲ್ಲಿ ಅವರ ಕಾರ್ಯವೈಖರಿ ಯಾವ ಮಟ್ಟಕ್ಕಿತ್ತೆಂದರೆ ಸಾವಿರದ ಎಂಟುನೂರ ಎಂಬತ್ತ್ಮೂರರಲ್ಲಿ ರಂಗಾಚಾರ್ಲೂರವರು ತಮ್ಮ ಮರಣಶೈಯಲ್ಲಿ ಮಹಾರಾಜರಿಗೆ ಮುಂದಿನ ದಿವಾನರಾಗಿ ಶೇಷಾದ್ರಿ ಅಯ್ಯರವರನ್ನೇ ನೇಮಿಸಬೇಕೆಂಬ ಖಚಿತ ಸಲಹೆಯನ್ನಿತ್ತರು ಮೂರು ವಾರಗಳ ಸುದೀರ್ಘ ಚಿಂತನೆಯ ನಂತರ ಸಾವಿರದ ಎಂಟುನೂರ ಎಂಬತ್ತ್ಮೂರರ ಫೆಬ್ರವರಿ ಹನ್ನೆರಡರಂದು ಮಹಾರಾಜರು ತಮ್ಮ ರಾಜಾಜ್ಞೆಯ ಮೂಲಕ ಮೂವತ್ತೆಂಟು ವರ್ಷದ ಶೇಷಾದ್ರಿ ಅಯ್ಯರನ್ನು ಮೈಸೂರು ಸಂಸ್ಥಾನದ ದಿವಾನರನ್ನಾಗಿ ನೇಮಿಸಿ ಬೆಳವಣಿಗೆಯ ಹೊಸ ಪರ್ವಕ್ಕೆ ಮುನ್ನುಡಿ ಬರೆದರು ದಿವಾನರಾಗಿ ನೇಮಕಗೊಂಡರೆ ಎಂತಹವರಿಗಾದರೂ ಬಹಳ ಖುಷಿಯಾಗಬೇಕು ಆದರೆ ಸಾಮಾನ್ಯ ಮಧ್ಯಮ ವರ್ಗದಿಂದ ಬೆಳೆದು ಬಂದ ಶೇಷಾದ್ರಿಯವರಿಗೆ ಆತಂಕ ಮೂಡಿತು ಬಂದಿರುವ ಜವಾಬ್ದಾರಿಯನ್ನು ನಿರ್ವಹಿಸುವ ಆತಂಕ ಅದಾಗಿರಲಿಲ್ಲ ಬದಲಾಗಿ ಸಾಮಾನ್ಯವಾಗಿ ಐದೇ ವರ್ಷಗಳಿರುವ ದೇಶೀಯ ಸಂಸ್ಥಾನದ ದಿವಾನರ ಪದವಿಯ ನಂತರ ಅದಕ್ಕಿಂತ ಕಡಿಮೆ ಅಧಿಕಾರದ ಕೆಲಸಕ್ಕೆ ಹೋಗುವಂತಿಲ್ಲದ್ದರಿಂದ ಮುಂದೇನು ಎಂಬ ಚಿಂತೆ ಅದಾಗಿತ್ತು ಈ ಸಮಸ್ಯೆಯನ್ನು ಕೇಳಿದ ಮಹಾರಾಜರು ನಸುನಕ್ಕೂ ಸಂಸ್ಥಾನದ ವ್ಯವಹಾರಗಳನ್ನು ಚೆನ್ನಾಗಿ ನೋಡಿಕೊಂಡರೆ ಭವಿಷ್ಯದ ವಿಚಾರವಾಗಿ ಆತಂಕದ ಅಗತ್ಯವಿಲ್ಲ ಎಂಬ ಭರವಸೆ ನೀಡಿದರು ಇದರಿಂದ ಸಮಾಧಾನಗೊಂಡು ಸಂಸ್ಥಾನದ ಸರ್ವತೋಮುಖ ಬೆಳವಣಿಗೆಗೆ ಹಿಂದಿನ ದಿವಾನರಾಗಿದ್ದ ರಂಗಾಚಾರ್ಲುರವರು ಹಾಕಿಕೊಟ್ಟ ಮಾರ್ಗದಲ್ಲಿ ದಿಟ್ಟತನದಿಂದಲೂ ಬುದ್ಧಿವಂತಿಕೆಯಿಂದಲೂ ಶೇಷಾದ್ರಿಯವರು ಮುಂದುವರಿದರು ಮೈಸೂರು ಸಂಸ್ಥಾನದ ಆದಾಯ ವೆಚ್ಚ ಸರಿದೂಗಿಸುವ ಗುರಿ ಅವರಿಗೆ ಮೊದಲನೆಯದ್ದಾಗಿತ್ತು ಭೀಕರ ಕ್ಷಾಮದಿಂದ ಇನ್ನೂ ಚೇತರಿಸಿಕೊಂಡಿರದ ಜನರ ಮೇಲೆ ಹೆಚ್ಚಿನ ತೆರಿಗೆಯನ್ನೂ ಹಾಕದೆ ಈ ಗುರಿ ಸಾಧಿಸಬೇಕಿತ್ತು ಮೇಲಾಗಿ ಸ್ವಲ್ಪ ಲಾಭದಾಯಕವಾಗಿದ್ದ ಬೆಂಗಳೂರು ದಂಡಿನ ಪ್ರದೇಶದ ಆಡಳಿತವು ಮತ್ತೆ ಬ್ರಿಟಿಷರ ಪಾಲಾಗಿ ಮತ್ತಷ್ಟು ಸಂಕಷ್ಟ ಎದುರಾಯಿತು ಆಗ ಶೇಷಾದ್ರಿಯವರು ಬ್ರಿಟಿಷ್ ಸರ್ಕಾರದೊಂದಿಗೆ ಬಲವಾಗಿ ವಾದಿಸಿ ಮೈಸೂರಿಗೆ ಬೆಂಗಳೂರು ದಂಡಿನ ಆಡಳಿತದಲ್ಲಿ ಉಳಿಯುತ್ತಿದ್ದ ಹಣವನ್ನು ಪೊಗದಿಯ ಲೆಕ್ಕಕ್ಕೆ ಹಾಕಿಕೊಳ್ಳಬೇಕೆಂಬುದಕ್ಕೆ ಒಪ್ಪಿಗೆ ಪಡೆದರು ನಂತರ ಏರಿಕೆಯಾಗಿದ್ದ ಪೊಗದಿಯನ್ನು ಕಟ್ಟಲು ಸಾಧ್ಯವಿಲ್ಲ ಎಂಬುದನ್ನು ಬ್ರಿಟಿಷ್ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟು ರಾಜತಾಂತ್ರಿಕ ಜಯ ಸಾಧಿಸಿದರು ಆದರೆ ಇವುಗಳಿಂದ ಸಂಸ್ಥಾನದ ಸಂಪತ್ತಾಗಲಿ ಪ್ರಜೆಗಳ ಜೀವನ ಸೌಕರ್ಯಗಳಾಗಲಿ ಹೆಚ್ಚದೆಂದು ಅರಿತ ಇವರು ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾದರು ಹೆಚ್ಚು ಸಾಗಾಣಿಕೆ ಸೌಲಭ್ಯವಿದ್ದರೆ ಒಳನಾಡಿನಲ್ಲಿ ವ್ಯಾಪಾರ ಕೈಗಾರಿಕೆಗಳು ಬೆಳೆದು ಜನರ ಆರ್ಥಿಕ ಸ್ಥಿತಿಗತಿಗಳು ಉತ್ತಮಗೊಳ್ಳುವುದೆಂದು ನಿರ್ಧರಿಸಿ ಮೈಸೂರಿನಿಂದ ತಿಪಟೂರಿಗೆ ಬೆಂಗಳೂರು ಮಾರ್ಗವಾಗಿ ರೈಲು ಮಾರ್ಗವನ್ನು ನಿರ್ಮಿಸಿದರು ಇದಕ್ಕೆ ಮೈಸೂರು ಸರ್ಕಾರದ ಉಳಿತಾಯ ಹಾಗೂ ಸಾರ್ವಜನಿಕರಿಂದ ಪಡೆದ ಸಾಲ ಎರಡೂ ಖರ್ಚಾಗಿ ಹೋಯಿತು ಆದರೆ ಸದರಿ ಮಾರ್ಗವನ್ನು ಹರಿಹರದವರೆಗೆ ವಿಸ್ತರಿಸಿದರೆ ಮಾತ್ರವೇ ಹಾಸನ ಚಿತ್ರದುರ್ಗ ಜಿಲ್ಲೆಗಳ ಅಭಿವೃದ್ಧಿ ಸಾಧ್ಯವೆಂದು ತಿಳಿದ ಶೇಷಾದ್ರಿಯವರು ಪುಣೆಯಿಂದ ಹರಿಹರದವರೆಗೆ ರೈಲು ಮಾರ್ಗ ನಡೆಸುತ್ತಿದ್ದ ಮಹಾರಾಷ್ಟ್ರ ರೈಲ್ವೆ ಕಂಪನಿಯೊಂದಿಗೆ ಒಪ್ಪಂದವೇರ್ಪಡಿಸಿ ಆಗತಾನೇ ನಿರ್ಮಿಸಿದ್ದ ಬೆಂಗಳೂರಿನಿಂದ ತಿಪಟೂರು ಮಾರ್ಗವನ್ನು ಅವರಿಗೇ ವಹಿಸಿ ಅದಕ್ಕೆ ತಗುಲಿದ್ದ ಅರವತ್ತೆಂಟು ಲಕ್ಷ ರು ವೆಚ್ಚವನ್ನು ನಗದು ರೂಪದಲ್ಲಿ ಪಡೆದುದಲ್ಲದೆ ತಿಪಟೂರಿನಿಂದ ಹರಿಹರದ ತನಕ ರೈಲು ಮಾರ್ಗವನ್ನೂ ನಿರ್ಮಿಸಿದರು ಹೀಗೆ ಕೈಗೆ ಬಂದ ಅರವತ್ತೆಂಟು ಲಕ್ಷ ಹಣವನ್ನು ಆಡಳಿತಕ್ಕೆ ಬಳಸದೆ ಅದಕ್ಕೆ ಒಂದಷ್ಟು ಹಣವನ್ನು ಸೇರಿಸಿ ಈ ಹಿಂದೆ ಬ್ರಿಟಿಷ್ ಸರ್ಕಾರದ ಬಳಿ ಮಾಡಿದ್ದ ಎಂಬತ್ತು ಲಕ್ಷ ರು ಸಾಲವನ್ನು ತೀರಿಸಿಬಿಟ್ಟರು ಈ ಮಹತ್ ಕಾರ್ಯದಿಂದ ಸಾಲದ ಮೇಲೆ ಪ್ರತಿವರ್ಷ ಕಟ್ಟಬೇಕಿದ್ದ ನಾಲ್ಕು ಲಕ್ಷ ರೂಪಾಯಿ ಸಹ ಸಂಸ್ಥಾನಕ್ಕೇ ಉಳಿಯಿತು ಪ್ರಾಯಶಃ ಇದು ಖಾಸಗೀಕರಣಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಎಂದರೆ ತಪ್ಪಾಗಲಾರದು ಅಷ್ಟರ ವೇಳೆಗೆ ಸಾವಿರದ ಎಂಟುನೂರ ಎಪ್ಪತ್ತೈದರಿಂದ ಎಪ್ಪತ್ತೇಳರವರೆಗಿನ ಭೀಕರ ಧಾತು ಈಶ್ವರ ಕ್ಷಾಮದ ಪರಿಣಾಮವು ಕರಗಿ ಪರಿಸ್ಥಿತಿಯು ಉತ್ತಮಗೊಂಡಿತು ಇದರಿಂದ ಭೂಕಂದಾಯವೂ ಹೆಚ್ಚಿತು ಜೊತೆಗೆ ಅಬಕಾರಿ ತೆರಿಗೆ ಅರಣ್ಯ ಮೂಲದ ಆದಾಯ ಎಲ್ಲದರಿಂದ ಆದಾಯ ಏರಿತು ತತ್ಕಾಲದಲ್ಲೇ ಅಯ್ಯರವರು ನೀರಾವರಿ ಅಭಿವೃದ್ಧಿಗಾಗಿ ಕೆರೆಗಳನ್ನು ಕಟ್ಟಿಸಿದರು ಏತದ ಬಾವಿಯಿಂದ ನೀರಾವರಿ ಒದಗಿಸಿಕೊಳ್ಳಲು ಉತ್ತೇಜಿಸಿದರು ಮಳೆಯ ಅಭಾವವಿದ್ದ ಚಿತ್ರದುರ್ಗ ಜಿಲ್ಲೆಯಲ್ಲಿ ವಾಣಿ ವಿಲಾಸ ಸಾಗರದಂತಹ ದೊಡ್ಡ ಜಲಾಶಯ ನಿರ್ಮಾಣಕ್ಕೆ ಕಾರಣರಾದರು ವ್ಯವಸಾಯ ಇಲಾಖೆ ವ್ಯವಸಾಯ ಬ್ಯಾಂಕುಗಳನ್ನು ತೆರೆದು ಕಾಫಿ ತೋಟಗಳ ವಿಸ್ತರಣೆಯನ್ನೂ ಬೆಂಬಲಿಸಿದರು ಜಮೀನುಗಳನ್ನು ಅಳತೆ ಮಾಡಿಸಿ ಭೂ ಕಂದಾಯ ನಿಗದಿಪಡಿಸಿ ರೈತರಿಗೆ ಅನುಕೂಲ ಮಾಡಿದರು ಈ ರೀತಿಯ ಅನೇಕ ಅಭಿವೃದ್ಧಿ ಕಾರ್ಯಗಳಿಂದ ಅವರ ಅಧಿಕಾರಾವಧಿಯಲ್ಲಿ ಸಂಸ್ಥಾನದ ಆದಾಯ ನೂರಕ್ಕೆ ಎಂಬತ್ತರಷ್ಟು ಹೆಚ್ಚಿತು ಭೂಗರ್ಭ ಶೋಧನೆ ಮತ್ತು ಗಣಿ ಇಲಾಖೆಯನ್ನು ಸ್ಥಾಪಿಸಿ ಕೋಲಾರ ಚಿನ್ನದ ಗಣಿಯ ಕೆಲಸ ಲಾಭದಾಯಕವಾಗಿ ನಡೆದು ಅದರಿಂದ ಸರ್ಕಾರಕ್ಕೆ ರಾಜಾದಾಯ ಒಂದು ಗಣನೀಯ ಭಾಗವಾಗುವಂತೆ ತಮ್ಮ ಆಡಳಿತಾವಧಿಯಲ್ಲಿ ಮಾಡಿದರು ಶೇಷಾದ್ರಿ ಅಯ್ಯರ್ರವರ ಸಾಧನೆಗಳಲ್ಲೇ ಶಿಖರಪ್ರಾಯವಾದದ್ದು ಶಿವನ ಸಮುದ್ರ ಜಲವಿದ್ಯುತ್ ಉತ್ಪಾದನಾ ಯೋಜನೆ ಇಡೀ ಭಾರತದಲ್ಲೇ ಮೊದಲನೆಯದಾದ ಈ ಯೋಜನೆಯನ್ನು ಕಾರ್ಯರೂಪಕ್ಕೆ ತಂದ ಕೀರ್ತಿ ಅಯ್ಯರವರದ್ದು ವಿದ್ಯುತ್ ಉತ್ಪಾದನಾ ಸ್ಥಳದಿಂದ ಮುಂದುವರೆದ ರಾಷ್ಟ್ರಗಳಲ್ಲೇ ನಲವತ್ತು ಮೈಲಿಗಿಂತ ದೂರಕ್ಕೆ ವಿದ್ಯುತ್ ಸಾಗಿಸದ ಆ ಕಾಲದಲ್ಲಿ ಶಿವನ ಸಮುದ್ರದಿಂದ ಕೋಲಾರ ಚಿನ್ನದ ಗಣಿಗಳಿಗೆ ಅಂದರೆ ಸುಮಾರು ನೂರು ಮೈಲಿ ಸಾಗಿಸುವ ಸಾಹಸ ಮಾಡಿ ಗೆದ್ದರು ಇದರಿಂದ ಗಣಿಯ ಉತ್ಪಾದನೆ ಹೆಚ್ಚಿ ಸರ್ಕಾರದ ಆದಾಯವೂ ಹೆಚ್ಚಿತು ಶೇಷಾದ್ರಿಯವರ ಧ್ಯೇಯವು ಕೇವಲ ಸರ್ಕಾರದ ಆದಾಯವನ್ನು ಹೆಚ್ಚಿಸುವುದು ಮಾತ್ರವೇ ಆಗಿತ್ತು ಎಂಬ ಭಾವನೆ ಮೂಡಿದರೆ ಅದು ತಪ್ಪಾಗುತ್ತದೆ ಸಂಸ್ಥಾನದ ಜನರ ಬಹುಮುಖ ಅಭಿವೃದ್ಧಿಯನ್ನು ಗುರಿಯಾಗಿಸಿಕೊಂಡಿದ್ದ ಅವರು ಒಳನಾಡಿನಲ್ಲಿ ವಿದ್ಯಾಭ್ಯಾಸದ ಸೌಕರ್ಯಗಳನ್ನು ವಿಸ್ತರಿಸಿ ಹರಿಜನ ಶಾಲೆಗಳನ್ನೂ ರೈತರ ಕಾರ್ಮಿಕರ ಸಾಕ್ಷರತೆಗಾಗಿನ ರಾತ್ರಿ ಶಾಲೆಗಳನ್ನೂ ಸ್ಥಾಪಿಸಿದರು ವೈದ್ಯಕೀಯ ನೆರವಿನ ಪ್ರಮಾಣ ಹೆಚ್ಚಿಸಿ ಜಿಲ್ಲಾ ಕೇಂದ್ರಗಳಲ್ಲಿ ಹೆಂಗಸರು ಮಕ್ಕಳಿಗಾಗಿ ಪ್ರತ್ಯೇಕ ಆಸ್ಪತ್ರೆಗಳನ್ನು ತೆರೆದರು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆ ಸ್ಥಾಪಿತವಾದದ್ದು ಇವರ ಕಾಲದಲ್ಲೇ ಪುರಸಭೆಗಳ ಸಂಖ್ಯೆ ಹೆಚ್ಚಿಸಿ ನೈರ್ಮಲ್ಯದ ಕಡೆ ಗಮನ ಹೆಚ್ಚಿಸಿದರು ಮೈಸೂರು ಬೆಂಗಳೂರು ನಗರಗಳಿಗೆ ಶುದ್ಧವಾದ ನೀರಿನ ಸರಬರಾಜು ಮತ್ತು ಚರಂಡಿ ವ್ಯವಸ್ಥೆಗಳನ್ನು ಮಾಡಿ ಈ ಎರಡೂ ನಗರಗಳ ಸಮರ್ಪಕ ವಿಸ್ತರಣೆಗೆ ಯೋಜನೆ ರೂಪಿಸಿದರು ಇಷ್ಟಲ್ಲದೆ ಕಲೆ ಸಂಸ್ಕೃತಿಗಳ ರಕ್ಷಣೆ ಹಾಗೂ ಅಭಿವೃದ್ಧಿಯತ್ತ ಆಸಕ್ತಿ ತೋರಿದರು ಪುರಾತನ ದೇವಾಲಯ ಹಾಗೂ ಕಟ್ಟಡಗಳ ರಕ್ಷಣೆ ಶಾಸನಗಳ ಸಂಗ್ರಹಣೆ ಪ್ರಕಟಣೆ ಹಾಗೂ ಇತಿಹಾಸ ಸಂಶೋಧನೆಗಾಗಿ ಪುರಾತತ್ವ ಶೋಧನಾ ಇಲಾಖೆ ಸ್ಥಾಪಿಸಿದರು ಮೈಸೂರಿನ ಇಂದಿನ ಓ ಆರ್ ಐ ಅಂದರೆ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಸ್ಥಾಪನೆಯಾಗಿದ್ದು ಇವರ ಕಾಲದಲ್ಲೇ ಓರಿಯೆಂಟಲ್ ಲೈಬ್ರರಿ ಎಂದು ಕರೆಯಲ್ಪಡುತ್ತಿದ್ದ ಈ ಸಂಸ್ಥೆಗೆ ಸಂಸ್ಕೃತ ಮತ್ತು ಕನ್ನಡ ಭಾಷೆಯ ಪ್ರಾಚೀನ ಗ್ರಂಥಗಳ ಹಸ್ತಪ್ರತಿಗಳನ್ನು ಸಂಗ್ರಹಿಸಿಡುವ ಉದ್ದೇಶವಿತ್ತು ಮೈಸೂರು ಸಂಸ್ಥಾನದ ಪ್ರಜೆಗಳ ಕುಟುಂಬಗಳ ರಕ್ಷಣೆಗಾಗಿ ವಿವಾಹ ನಿರೋಧಕ ಕಾನೂನನ್ನು ಜಾರಿಗೆ ತಂದರು ಅಲ್ಲದೆ ಅಯ್ಯರ್ರವರು ಒತ್ತಾಯದ ಜೀವವಿಮಾ ಪದ್ಧತಿಯನ್ನು ಸರ್ಕಾರಿ ನೌಕರರಿಗೆ ಆಚರಣೆಗೆ ತಂದರು ಶೇಷಾದ್ರಿಯವರ ದೂರದೃಷ್ಟಿ ಹಾಗೂ ಬಡವರ ಮೇಲಿದ್ದ ಅನುಕಂಪಗಳಿಗೆ ಸಾಕ್ಷಿಯಾದ ಈ ಸೌಲಭ್ಯ ಭಾರತದ ಇನ್ನಾವ ಪ್ರದೇಶದಲ್ಲೂ ಜಾರಿಯಲ್ಲಿರಲಿಲ್ಲ ಇಷ್ಟೆಲ್ಲ ಸಾಧನೆಗೈದ ಶೇಷಾದ್ರಿ ಅಯ್ಯರವರ ಮೈಕಟ್ಟು ಪುಷ್ಟವೂ ಭವ್ಯವೂ ಆಗಿದ್ದರೆ ಅವರ ನಡೆ ನಡವಳಿಕೆ ಎರಡೂ ಗಂಭೀರವಾಗಿದ್ದು ನೋಡಿದೊಡನೆ ಗೌರವ ಉಂಟುಮಾಡುವಂತಹ ವ್ಯಕ್ತಿತ್ವ ಹೊಂದಿದ್ದರು ಅವರು ಎಷ್ಟು ಕಾರ್ಯದಕ್ಷರಾಗಿದ್ದರೋ ಅಷ್ಟೇ ದರ್ಪಶೀಲರೂ ಆಗಿದ್ದರು ಯಾರೇ ಆಗಲಿ ಅವರು ತಮಗೆ ವಹಿಸಿದ ಕಾರ್ಯವನ್ನು ಗೊತ್ತಾದ ಹೊತ್ತಿಗೆ ಸರಿಯಾಗಿ ಮಾಡಿ ಮುಗಿಸದೇ ಇದ್ದರೆ ಅವರಿಗೆ ತುಂಬ ಕೋಪ ಬರುತ್ತಿತ್ತು ಯಾವ ದಾಕ್ಷಿಣ್ಯಕ್ಕೂ ಒಳಗಾಗದೆ ಅಂತಹವರನ್ನು ಖಂಡಿಸುತ್ತಿದ್ದರು ಹಾಗೂ ದಂಡಿಸುತ್ತಿದ್ದರು ಅವರ ಈ ಗುಣಕ್ಕೆ ಒಂದು ಉದಾಹರಣೆ ನೀಡಲೇಬೇಕು ಮೈಸೂರು ಸರ್ಕಾರದಲ್ಲಿದ್ದ ಬ್ರಿಟಿಷ್ ಅಧಿಕಾರಿಯೊಬ್ಬ ತನಗೆ ವಹಿಸಿದ್ದ ಕೆಲಸದಲ್ಲಿ ಸೂಕ್ತ ಪ್ರಗತಿ ತೋರಿಸದೆ ತಾನು ಬಿಳಿಯನೆಂಬ ಕಾರಣಕ್ಕೆ ಅಹಂಕಾರದ ನಡತೆ ತೋರಿದಾಗ ನೀನು ಸರಿಯಾಗಿ ಕೆಲಸ ಮಾಡದಿದ್ದರೆ ಬ್ರಿಟಿಷ್ ಸರ್ಕಾರಕ್ಕೆ ಪತ್ರ ಬರೆದು ಇಲ್ಲಿ ಯಾವುದೇ ಅಧಿಕಾರವಿರದಂತೆ ಮಾಡಿ ನಿನ್ನ ದೇಶಕ್ಕೆ ವಾಪಸ್ಸಾಗುವಂತೆ ಮಾಡುತ್ತೇನೆ ಎಂದು ಎಚ್ಚರಿಸಿದ್ದರು ಶೇಷಾದ್ರಿಯವರ ಅಭಿಪ್ರಾಯವನ್ನು ತನ್ನ ಸರ್ಕಾರವೂ ಗೌರವಿಸುವುದೆಂದು ಅರಿತಿದ್ದ ಬ್ರಿಟಿಷ್ ಅಧಿಕಾರಿ ತನ್ನ ಅಹಂಕಾರ ನುಂಗಿಕೊಂಡು ಕೊಟ್ಟ ಸಮಯದಲ್ಲಿ ಸರಿಯಾಗಿ ಕೆಲಸ ಮಾಡಿ ಮುಗಿಸಿದ ದರ್ಪಶೀಲರಾಗಿದ್ದ ಅಯ್ಯರವರಲ್ಲಿ ಕೆಲಸ ಮುಗಿಸಿದ ಆತನನ್ನು ಅಭಿನಂದಿಸುವ ದೊಡ್ಡತನವೂ ಇದ್ದಿತು ಆದರೆ ಅವರ ದೊಡ್ಡತನವನ್ನು ಗ್ರಹಿಸದೆ ಕೇವಲ ದರ್ಪಶೀಲತೆಗಾಗಿ ಅವರನ್ನು ವಿರೋಧಿಸಿದ ಕೆಲವರು ಇದ್ದಾರೆ ಅವರನ್ನೆಲ್ಲ ದಿಟ್ಟತನದಿಂದಲೇ ಎದುರಿಸಿದವರು ಶೇಷಾದ್ರಿಯವರು ಒಟ್ಟಿನಲ್ಲಿ ಜನರ ಮತ್ತು ರಾಜ್ಯದ ಹಿತ ಸಾಧನೆಯ ಧ್ಯೇಯ ಸಾಧನೆಗಾಗಿ ಅವರು ತಮ್ಮ ಶಕ್ತಿ ಸಾಮರ್ಥ್ಯ ಮಾತ್ರವಲ್ಲದೆ ಇಡೀ ಜೀವನವನ್ನೇ ಮುಡಿಪಾಗಿಟ್ಟು ದುಡಿದರು ಇದಕ್ಕಾಗಿ ಬ್ರಿಟಿಷ್ ಸರ್ಕಾರ ಅವರಿಗೆ ಸಿ ಎಸ್ ಐ ಕೆ ಸಿ ಎಸ್ ಐ ಹಾಗೂ ಸರ್ ಎಂಬ ಬಿರುದುಗಳನ್ನು ಕೊಟ್ಟರೂ ಮೈಸೂರು ಸಂಸ್ಥಾನದ ರಾಜ್ಯಾಡಳಿತ ಹಾಗೂ ಅಭಿವೃದ್ಧಿಗಳ ದೊಡ್ಡ ಭಾರವನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದಕ್ಕಾಗಿ ಮಹಾರಾಜರು ನೀಡಿದ ರಾಜಧುರಂಧರ ಎಂಬ ಬಿರುದೇ ಹೆಚ್ಚು ಅರ್ಥಪೂರ್ಣವಾದುದ್ದು ಹೀಗೆ ಸಂಸ್ಥಾನದ ಸೇವೆಯಲ್ಲೇ ಅವಿರತ ಶ್ರಮಿಸಿದ್ದರಿಂದ ಶೇಷಾದ್ರಿ ಅಯ್ಯರವರ ಆರೋಗ್ಯ ಕೆಡುತ್ತಾ ಬಂದು ಸಾವಿರದ ಒಂಬೈನೂರ ಒಂದರ ಮಾರ್ಚ್ ಹದಿನೆಂಟರಂದು ತಮ್ಮ ಕೆಲಸಕ್ಕೆ ರಾಜೀನಾಮೆ ಕೊಟ್ಟರು ದಿವಾನರ ಅಧಿಕಾರಕ್ಕೆ ರಾಜೀನಾಮೆ ಕೊಟ್ಟು ನಿವೃತ್ತರಾದ ಮೇಲೆ ಶೇಷಾದ್ರಿ ಅಯ್ಯರ್ರವರು ಬದುಕಿದ್ದು ಕೇವಲ ಆರು ತಿಂಗಳಷ್ಟು ಮಾತ್ರ ಸಾವಿರದ ಒಂಬೈನೂರ ಒಂದರ ಸೆಪ್ಟೆಂಬರ್ ಹದಿಮೂರರಂದು ಅವರು ತೀರಿಕೊಂಡರು ಅವರ ಸಾವಿಗಾಗಿ ಮೈಸೂರಿನ ಜನ ಮಹಾರಾಣಿ ಇವರು ಮಾತ್ರವಲ್ಲದೆ ಭಾರತದ ವೈಸ್ರಾಯ್ ಅವರು ಮೊದಲುಗೊಂಡು ಅನೇಕ ವಿದೇಶಿ ಪ್ರಮುಖರು ಭಾರತೀಯ ಮುಖಂಡರು ಶೋಕಕ್ಕೊಳಗಾದರು ಶೇಷಾದ್ರಿ ಅಯ್ಯರವರು ಮೈಸೂರು ಸಂಸ್ಥಾನಕ್ಕೆ ಸಲ್ಲಿಸಿರುವ ಅಪಾರ ಸೇವೆಯನ್ನು ಗಮನಿಸಿ ಅವರ ನೆನಪಿಗಾಗಿ ಉಚಿತ ಸ್ಮಾರಕವನ್ನು ರಚಿಸುವುದು ಅವಶ್ಯವೆಂದು ವೈಸ್ರಾಯ್ ಲಾರ್ಡ್ ಅವರೇ ಸೂಚಿಸಿದರು ಅಷ್ಟು ಮಾತ್ರವಲ್ಲ ಅದಕ್ಕಾಗಿ ತಾವೇ ಪ್ರಥಮ ವಂತಿಗೆಯನ್ನೂ ಕೊಟ್ಟರು ಅನಂತರ ಸ್ಮಾರಕ ರಚನೆಗಾಗಿ ಸಾರ್ವಜನಿಕರಿಂದ ಧನ ಸಂಗ್ರಹ ಮಾಡಿ ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿರುವ ಸಾರ್ವಜನಿಕ ಪುಸ್ತಕ ಭಂಡಾರದ ಕಟ್ಟಡದ ಮುಂದಿರುವ ಶೇಷಾದ್ರಿ ಅಯ್ಯರವರ ಪ್ರತಿಮೆಯನ್ನು ಅವರ ಸ್ಮಾರಕವಾಗಿ ಸ್ಥಾಪಿಸಲಾಯಿತು ವೈಸ್ರಾಯ್ ಲಾರ್ಡ್ ಹಾರ್ಡಿಂಗ್ರವರು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಈ ಪ್ರತಿಮೆಯ ಅನಾವರಣ ಮಹೋತ್ಸವವನ್ನು ನೆರವೇರಿಸಿದರು ಇಂತಹ ಮಹನೀಯರ ಜೀವನಗಾಥೆಯನ್ನು ತಿಳಿದುಕೊಂಡ ನಾವು ಅವರ ಆದರ್ಶಗಳನ್ನು ಅಳವಡಿಸಿಕೊಳ್ಳುವ ಪ್ರಯತ್ನ ಮಾಡೋಣವೆನ್ನುವ ಆಶಯದೊಂದಿಗೆ ಈ ಕಿರುಚಿತ್ರಕ್ಕೆ ತೆರಳಿಯುತ್ತಿದ್ದೇನೆ ನಮಸ್ಕಾರ